ಸಕಾರಕ್ಕೆ ಹಿಂದಿನ ಡೇಟು 12/10/24 ಮೇಟಿ ಬಚ್ಚೆ ಬಾ ಕೆವಯ್ಯಾ ಬನ್ ಆಯಾ ಹೈ ತುಮ್ ಸಬ್ಕಿ ನಯ್ಯಾ ಕೋ ವಿಷಿ ಸಾಗರ್ ಸೆ ನಿಕಾಲ್ ಶೀರ್ ಸಾಗರ್ ಮೇ ಲೇ ಜಾನೆ ಬಾಬಾ ಅಂತಿದ್ದಾರೆ. ಮಧುರದ ಮಕ್ಕಳೇ, ತಂದೆ ಅಂಬಿಗನಾಗಿ ಬಂದಿದ್ದರೆ ನಮ್ಮೆಲ್ಲರ ದೋಣಿಯನ್ನು ವಿಷಿ ಸಾಗರದಿಂದ ತೆಗೆದು ಕ್ಷೀರಸಾಗರದ ಕಡೆಗೆ ತಗೊಂಡೋಗಕ್ಕೆ. ಅಭಿ ತುಮ್ಕು ಇಸ್ ಪಾರ್ ಸೆ ಉಸ್ ಪಾರ್ ಜ, ಇವಾಗ ನಾವು ಈ ತೀರದಿಂದ ಆ ತೀರವನ್ನು ತಲುಪಬೇಕಾಗಿದೆ. ಇಂದಿನ ಪ್ರಶ್ನೆ, ತುಮ್ ಬಚ್ಚೆ ಅಲ್ಲಿ ಏಕ ಪಾರ್ ದೇಖ್ತೇವೆ ಕಿಸ್ ಕಿವಿ ನಿಂದಾ ನಿಹಿ ಕರ್ ಸಕ್ತೆ ಹೋ ಕ್ಯೋ. ತಾವು ಮಕ್ಕಳು ಪ್ರತಿಯೊಬ್ಬರ ಪಾತ್ರವನ್ನು ನೋಡ್ತಿದ್ರು, ಯಾರ ನಿಂದನೆಯನ್ನು ಮಾಡೋದಿಲ್ಲ. ಯಾಕೆ? ಉತ್ತರ ಇದೆ, ಕ್ಯೂಕಿ ತುಮ್ ಜಾನ್ತೆ ಹೋ ಯೇ ಅನಾದಿ ಬನಾ ಬನಾಯಾ ಡ್ರಾಮಾ, ಇಸ್ಮೇ ಅಲ್ಲಿ ಏಕ್ ಆಕ್ಟರ್ ಅಪನಾ ಅಪನಾ ಪಾರ್ಟ್ ಬಜಾರ್. ಯಾಕೆಂದರೆ ತಮಗೆ ಗೊತ್ತಿದೆ, ಇದು ಮಾಡಿ ಮಾಡಿರುವಂತಹ ಡ್ರಾಮಾ. ಇದರಲ್ಲಿ ಪ್ರತಿಯೊಂದು ಪಾತ್ರಧಾರಿಗೆ ತನ್ನದೇ ಆದ ಪಾತ್ರವನ್ನು ಅಭಿನಯ ಮಾಡಲೇಬೇಕು. ಕಿಸಿ ಕಾವಿ ಕೋಯಿ ದೋಷ್ ನಹಿ ಏ ಭಕ್ತಿ ಮಾರಂಗ್ ಬಿ ಫಿರ್ ಸೆ ಪಾಸ್ ಹೋನ, ಇಸ್ಮೇ ಜರಾ ಬಿ ಚೇಂಜ್ ಓನೇ ಸರ್. ಇದರಲ್ಲಿ ಯಾರದೂ ದೋಷ ಇಲ್ಲ, ಭಕ್ತಿ ಮಾರ್ಗನು ಮತ್ತೆ ಆಗಲೇಬೇಕು. ಇದರಲ್ಲಿ ಸ್ವಲ್ಪನೂ ಪರಿವರ್ತನೆ ಆಗೋದಿಲ್ಲ. ಎರಡನೇ ಪ್ರಶ್ನೆ, ಕಿಂದೋ ಶಬ್ದೋಂಕೆ ಸಾರೆ ಚಕ್ರಕ ಜ್ಞಾನ ಸಮಯ ಹೋಯ್, ಯಾವ ಎರಡು ಶಬ್ದದಲ್ಲಿ ಇಡೀ ಚಕ್ರದ ಜ್ಞಾನ ಅಡಗಿದೆ? ಉತ್ತರ ಇದೆ, ಆಜ್ ಅವ್ರ ಕಲ್ ಕಲ್ ಅವ್ರ ಸತ್ಯುಗ್ನೇತೆ ಆ 84 ಜನಂ ಕಾ ಚಕ್ಕರ್ ಲಗಾಕರ್ ನರಕ್ ಮೇ ಪಹುಂಚೆ, ಕಲ್ ಫಿರ್ ಸ್ವರ್ಗ ಮೇ ಜಾಯಂಗೆ. ಇವತ್ತು ಮತ್ತೆ ನಾಳೆ, ನಿನ್ನೆ ನಾವು ಸ್ವರ್ಗದಲ್ಲಿ ಸತ್ಯುಗದಲ್ಲಿ ಇದ್ವಿ, ಇವತ್ತು 84 ಜನ್ಮದ ಚಕ್ರವನ್ನು ಸುತ್ತುತ್ತಾ ನರಕವನ್ನು ತಲುಪಿದ್ವಿ. ನಿನ್ನೆ ಮತ್ತು ಸ್ವರ್ಗದಲ್ಲಿ ಹೋಗುವ ಮಾತಿದೆ, ನಾಳೆ ಮತ್ತೆ ಸ್ವರ್ಗದಲ್ಲಿ ಹೋಗುವ ಮಾತಿದೆ. ಅವಶ್ಯಕ್ಕೆ ಆ ಬಚ್ಚೆ ಸಾಮ್ನೆ ಬೈಠೆ ಹೇ ಯಹಾಸೆ ಆತೆ ಹೇ ವಹಾ ಅಪನೇ ಸೆಂಟರ್ ಪರ್ ಜಬ್ ರಹತೆ ಹೇ ತೋ ವಹಾ ಐಸೆ ನೀಹಿ ಸಮಜೇಂಗೆ ಅಮ್ ಉಂಚತೆ ಉಂಚ್ ಬಾಕಿ ಸಮ್ಮುಖ ಬೈಠೆ. ಈಗ ಮಕ್ಕಳು ಸಮ್ಮುಖದಲ್ಲಿ ಉಪಸ್ಥಿತರಾಗಿದ್ದಾರೆ. ಎಲ್ಲಿಂದ ಬಂದಿದ್ದೀರಾ? ಅಲ್ಲಿ ನಿಮ್ಮ ಸೆಂಟರಲ್ಲಿ ಹೋಗಿ ಸೇರಿದಾಗ ಎಂದೂ ಈ ರೀತಿ ಅನ್ನೋದಿಲ್ಲ, ನಾವು ಶ್ರೇಷ್ಠಕ್ಕಿಂತ ಶ್ರೇಷ್ಠ ತಂದೆಯ ಸಮ್ಮುಖದಲ್ಲಿ ಉಪಸ್ಥಿತರಾಗಿದ್ದೀವಿ. ವಹಿ ಅಮಾರ ಟೀಚರ್ ಬೀಗೆ ವಹಿ ಅಮಾರಿ ನಯ್ಯಾಕೋ ಪಾರ್ ಕರ್ನೆ ವಾಲ ಜಿಸ್ಕೋ ಹಿ ಗುರು ಕೇತೆ ಹೇ, ಅವರೇ ನಮ್ಮ ಟೀಚರು ಆಗಿದ್ದಾರೆ, ನಮ್ಮ ದೋಣಿಯನ್ನು ಪಾರು ಮಾಡೋರಾಗಿದ್ದಾರೆ, ಅವರಿಗೆ ಗುರು ಅಂತ ಹೇಳಲಾಗತ್ತೆ. ಯಾ ತುಮ್ ಸಮಜ್ತೇವೋ ಅಮ್ ಸಮ್ಮುಖ ಬೈಠೆ ಹೇ ಅಮ್ಕೋ ಇಸ್ ವಿಷಿ ಸಾಗರ್ ಸೆ ನಿಕಲ್ ಶೀರ್ ಸಾಗರ್ ಮೇ ಲೇ ಜ. ಇಲ್ಲಂತೂ ತಮಗೆ ಗೊತ್ತಿದೆ, ನಾವು ಸಮ್ಮುಖದಲ್ಲಿ ಉಪಸ್ಥಿತರಾಗಿದ್ದೀವಿ, ನಮ್ಮನ್ನು ಈ ವಿಷಿ ಸಾಗರದಿಂದ ತೆಗೆದು ಶೀರ ಸಾಗರಕ್ಕೆ ಕರ್ಕೊಂಡೋಗ್ತಾರೆ. ಪಾರ್ ಲೇ ಜಾನೆ ವಾಲ ಬಾಪಿ ಸಮ್ಮುಖ ಬೈಠೆ ಹೇ ವ ಏಕೇಶು ಬಾಪ್ ಕಿ ಆತ್ಮ ಹೇ ಜಿಸ್ಕೋ ಹಿ ಸುಪ್ರೀಂ ಅಥವಾ ಉಂಚತೆ ಉಂಚ್ ಭಗವಾನ್ ಕಹಜ. ಪಾರು ಕರ್ಕೊಂಡೋಗುವಂತಹ ತಂದೆ ಸಮ್ಮುಖದಲ್ಲಿ ಉಪಸ್ಥಿತರಾಗಿದ್ದಾರೆ. ಅವರ ಒಬ್ಬರಿಗೆ ಶಿವ ಪರಮ ಆತ್ಮ ಅಂತೀವಿ. ಅವರು ಪರಮ ಅಂದರೆ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಭಗವಂತ ಅಂತ ತಿಳಿಸ್ಬೋದು. ಅವೇ ತುಂಬ ಬಚ್ಚೆ ಸಮಜ್ತೆ ಹೋ ಅಮ್ ಉಂಚತೆ ಉಂಚ್ ಭಗವಾನ್ ಶಿವ ಕೆ ಸಾಮ್ನೆ ಬೈಠೆ ಹೇ ವ ಇಸ್ಮೇ ಬ್ರಹ್ಮ ತನ್ಮೇ ಬೈಠೆ ಹೇ ವ ತುಮಕೋ ಪಾರ್ ಬಿ ಪಹುಂಚಾತೆ. ಈಗ ಮಕ್ಕಳಿಗೆ ಅರಿವಾಗಿದೆ, ನಾವು ಶ್ರೇಷ್ಠಕ್ಕಿಂತ ಶ್ರೇಷ್ಠ ಭಗವಂತ ಶಿವಬಾಬುವರ ಸಮ್ಮುಖದಲ್ಲಿ ಕೂತಿದ್ದೀವಿ. ಈ ಬ್ರಹ್ಮನ ದೇಹದಲ್ಲಿ ಶಿವಬಾಬ ಕೂತಿದ್ದಾರೆ. ಅವರು ನಮ್ಮನ್ನ ಪಾರು ಅಂದರೆ ಆ ತೀರದಲ್ಲಿ ಸೇರಿಸ್ತಾರೆ. ಉನ್ಕೋ ರಥವೇ ಜರೂರ್ ಚಾಯಿ ನಹಿ ತೋ ಶ್ರೀಮತ್ ಕೈಸೇದೆ, ಅವರಿಗೆ ರಥನೂ ಅವಶ್ಯಕತೆ ಇಲ್ಲ ಅಂದರೆ ಶ್ರೀಮತ ಯಾವ ರೀತಿ ಕೊಡೋದು? ಅಭಿ ತುಂಬ ಬಚ್ಚೋಂಕೋ ನಿಶ್ಚಯ ಹೇ
ಬಾಬಾ ಅಮಾರ ಬಾಪ್ ಬಿ ಹೇ ಟೀಚರ್ ಬಿ ಹೇ ಪಾರ್ ಲೇ ಜಾನೆ. ಈಗ ನಿಮ್ಮ ಮಕ್ಕಳಿಗೆ ನಿಶ್ಚಯ ಇದೆ, ತಂದೆ ನಮ್ಮ ತಂದೆನೂ ಆಗಿದ್ದಾರೆ, ಟೀಚರೂ ಆಗಿದ್ದಾರೆ, ತೀರವನ್ನ ಸೇರಿಸುವಂತವರಾಗಿದ್ದಾರೆ. ಅಭಿ ಅಮ್ ಆತ್ಮಾಯೇ ಅಪನೇ ಘರ್ ಶಾಂತಿಧಾಮ್ ಜಾನೆ ವಾಲೆ, ಓ ಬಾಬಾ ಅಮ್ಕೋ ರಾಸ್ತಾ ಬತ್ತಾರ. ಈಗ ನಮ್ಮ ಆತ್ಮಗಳಿಗೆ ಶಾಂತಿಧಾಮವನ್ನ ಸೇರಿಸುವಂತವರು ಬಾಬನು. ಆ ಬಾಬಾ ನಮಗೆ ದಾರಿಯನ್ನ ತಿಳಿಸ್ತಾ ಇದ್ದಾರೆ. ವಹ ಸೆಂಟರ್ ಪರ್ ಬೈಕ್ನೇ ಅಥವಾ ಯಹ ಸಮ್ಮುಖ ಬೈಕ್ನೇ ಮೇ ರಾತ್ ದಿನ ಕಾ ಫರಕ್ ಹೈ ನಾ, ವಹ ಐಸೆನೇ ಸಮಜೇಂಗೆ ಅಮ್ ಸಮ್ಮುಖ ಬೈಕೇ. ಅಲ್ಲಿ ಸೆಂಟರ್ ಅಲ್ಲಿ ಕೂತಿರ್ತೇವಿ, ಇಲ್ಲಿ ಸಮ್ಮುಖದಲ್ಲಿ ಕೂತಿದ್ದೀವಿ. ರಾತ್ರಿ ಅಗಿಲಿನಷ್ಟು ವ್ಯತ್ಯಾಸ ಇರುತ್ತಲ್ಲ, ಅಲ್ಲಿ ಎಂತೂ ಈ ರೀತಿ ಅನ್ಕೊಳ್ಳೋದಿಲ್ಲ, ನಾವು ಸಮ್ಮುಖದಲ್ಲಿ ಕೂತಿದ್ದೀವಿ. ಯಹ ಏ ಮೆಹಸೂಸ್ತಾ ಆತಿ ಅಭಿ ಅಮ್ ಪುರುಷಾರ್ಥ ಕರ್ ರಹಿ, ಇಲ್ಲಿ ಈ ಅನುಭೂತಿ ಆಗುತ್ತೆ, ನಾವು ಪುರುಷಾರ್ಥವನ್ನ ಮಾಡ್ತಾ ಇದ್ದೀವಿ. ಪುರುಷಾರ್ಥ ಕರಾನೆ ವಾಲೋಕೋ ಖುಷಿ ರಹೆಂಗೆ ಅಭಿ ಅಮ್ ಪಾವನ್ ಬಂಧನ್ ಗರ್ ಜಾರೆ. ಪುರುಷಾರ್ಥ ಮಾಡಿಸುವಂತವ್ರಿಗೂ ಖುಷಿ ಇರುತ್ತೆ. ಈಗ ನಾವು ಪಾವನರಾಗಿ ಮನೆಗೆ ಹೋಗ್ತಾ ಇದ್ದೀವಿ. ಜೈಸೆ ನಾಟಕ್ಕೆ ಆಕ್ಟರ್ ಸೋತೆ ತೋ ಸಮಸ್ತೆ ಅಮ್ ನಾಟಕ್ ಪೂರಾ ಹುವ, ಅಭಿ ಬಾಬಾ ಆಯಿಯೇ ಅಮ್ ಆತ್ಮವೋ ಲೇ ಜಾರೆ. ಯಾವ ರೀತಿ ನಾಟಕದ ಪಾತ್ರಧಾರಿಗಳಿಗೆ ಅರಿವಿರುತ್ತೆ, ಈಗ ನಾಟಕ ಪೂರ್ತಿ ಆಗ್ತಾ ಇದೆ. ನಾವು ಬಂದಿದ್ದೀವಿ, ಬಾಬೂರು ಬಂದಿದ್ದಾರೆ ನಮ್ಮ ಆತ್ಮಗಳನ್ನ ಕರ್ಕೊಂಡು ಹೋಗಕ್ಕೆ. ಏಬೇ ಸಮಜಾತೆ ತುಮ್ ಘರ್ ಕೈಸೆ ಜಾ ಸಕ್ತೆ, ಓ ಬಾಬಿ ಹೇ ನಯ್ಯಾಕೋ ಪಾರ್ ಕರ್ನೆ ವಾಲಾ ಕೆವಯ್ಯ. ಇವರು ತಿಳಿಸ್ಕೊಡ್ತಾರೆ ಯಾವ ರೀತಿ ನಾವು ಮನೆಯನ್ನ ತಲುಪ್ತೀವಿ. ಅವರು ತಂದೇನೂ ಆಗಿದ್ದಾರೆ, ನಮ್ಮ ದೋಣಿಯನ್ನ ಪಾರು ಮಾಡುವಂತಹ ಅಂಬಿಗನೂ ಆಗಿದ್ದಾರೆ. ವಾಲೋಕ್ಬಲ್ ಗಾತೆ ಪರಂತು ಸಮಜ್ತೆ ಕುಛ ಭೀ ನಹಿ, ನಯ್ಯಾ ಕಿಸ್ಕೋ ಕಹಾ ಜಾತಾ ಕ್ಯಾ ವಹ ಶರೀರ ಕೋ ಲೇ ಜಾಯೇಂಗಾ. ಬಲೆ ಗಾಯನ ಮಾಡ್ತಾರೆ ಆದ್ರೆ ಅರ್ಥ ಆಗೋದಿಲ್ಲ, ದೀವನದ ದೋಣಿಯನ್ನ ಯಾವ ರೀತಿ ಬಾಬಾ ತೀರವನ್ನ ಸೇರಿಸ್ತಾರೆ. ದೋಣಿ ಅಂತ ಯಾವುದು ಕೇಳಲಾಗುತ್ತೆ, ಏನು ಈ ಶರೀರವನ್ನ ಪಾರು ಮಾಡ್ತಾರ. ಅವೇ ತುಂಬ ಬಚ್ಚೆ ಜಾಂತೆ ಹೋ ಅಮಾರಿ ಆತ್ಮಾಕೋ ಪಾರ್ ಲೇಜ. ಈಗ ನಿಮ್ಮ ಮಕ್ಕಳಿಗೆ ಅರಿವಾಗಿದೆ, ನಮ್ಮ ಆತ್ಮವನ್ನ ತೀರವನ್ನ ಸೇರಿಸ್ತಾರೆ. ಅವೆ ಆತ್ಮ ಈ ಶರೀರ್ ಕೆ ಸಾತ್ ವೈಶಾಲಯ ಮೇ ವಿಷಯ ವೈತರಣಿ ನದಿ ಮೇ ಪಡಿ ಹೇ. ಈಗ ನಮ್ಮ ಆತ್ಮ ಈ ಶರೀರದ ಜೊತೆಗೆ ವಿಷಯ ವೈತರಣಿ ನದಿಯಲ್ಲಿ ಬಿದ್ದಿದೆ. ಅಮ್ ಅಸುಮ್ ರಹವಾಸಿ ಶಾಂತಿ ಧಾಮ್ ಕೇತೆ, ಅಮ್ಕೋ ಪಾರ್ ಲೇ ಜಾನೆ ವಾಲಾ ಅರ್ಥಾತ್ ಗರ್ ಲೇ ಜಾನೆ ವಾಲಾ ಪಾಪ್ ಮಿಲ. ವಾಸ್ತವದಲ್ಲಿ ನಾವೆಲ್ಲ ಶಾಂತಿಧಾಮದ ನಿವಾಸಿ. ನಮ್ಮನ್ನ ಪಾರು ತಗೊಂಡೋಗೋರು ಅಂದರೆ ಮನೆಗೆ ಕರ್ಕೊಂಡೋಗೋರು ಬಾಬ ಸಿಕ್ಕಿದಾರಲ್ಲ. ತುಮಾರೇ ರಾಜ್ಯದಾನಿತಿ ಜೋ ಮಾಯಾ ರಾವಣ್ಣೆ ಸಾರಿ ಚೀನ್ಲಿ, ಓ ರಾಜ್ಯದಾನಿ ಪಿ ಜರೂರ್ ಲೇನಾ ಹೇ. ನಿಮ್ಮ ರಾಜ್ಯದಾನಿ ಇತ್ತು ಯಾವುದನ್ನ, ಮಾಯಿ ರಾವಣ ಕಿತ್ಕೊಂಡ್ಬಿಟ್ಟ, ಆ ರಾಜ್ಯದಾನಿ ಮತ್ತೆ ಸಿಗಬೇಕಾಗಿದೆ. ಬೇಹತ್ಕ ಬಾಬಾ ಕೇತೆ ಬಚ್ಚೋ ಅವ ಅಪನೇ ಗರ್ಕೋ ಯಾದ ಕರೋ, ವಹಾ ಜಾಕರ್ ಫಿರ್ ಶೀರ್ ಸಾಗರ್ ಮೇ ಆನಾ ಹೇ. ಅನಂತವಾದ ತಂದೆ ಅಂತಾರೆ ಮಕ್ಕಳೇ, ಈಗ ನಿಮ್ಮ ಮನೆಯನ್ನ ನೆನಪು ಮಾಡಿ, ಅಲ್ಲಿ ತಲುಪಿ ಶ್ರೀರ ಸಾಗರದಲ್ಲಿ ಬರಲೇಬೇಕು. ಯಹಾ ಹೇ ವಿಷಯ ಸಾಗರ್ ವಹಾ ಹೇ ಶೀರ್ ಸಾಗರ್, ಅವ್ರ ಮೂಲ ವತನ್ ಮೇ ಹೇ ಶಾಂತಿ ಕಾ ಸಾಗರ್. ತೀನ್ ಧಾಮ ಹೇ ಏ ತೋ ದುಃಖ ಧಾಮ ಹೇ, ಅದು ವಿಷಯ ಸಾಗರ, ಇದು ಶೀರ ಸಾಗರ, ಮತ್ತೆ ಮೂಲ ವತನ ಶಾಂತಿ ಸಾಗರ್. ಮೂರು ಧಾಮಗಳಿದೆಯಲ್ಲ, ಇದಂತೂ ದುಃಖ ಧಾಮ ಆಗಿದೆ. ಬಾಬ್ ಸಮಜಾತೆ ಮೀತೆ ಮೀತೆ ಬಚ್ಚೋ ಅಪನೇಕೋ ಆತ್ಮ ಸಮಜ್ ಬಾಬಾಕೋ ಯಾದ ಕರೋ. ಬಾಬಾ ತಿಳಿಸ್ತಿದ್ದಾರೆ, ಮಧುರಾತಿ ಮಧುರ ಮಕ್ಕಳೇ, ನಿಮ್ಮನ್ನ ನೀವು ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡಿ. ಕೆಹನೆ ವಾಲ ಕೋ ಕಿಸ್ ದ್ವಾರ ಕೇ, ತಿಳಿಸ್ತಿರೋದು ಯಾರು, ಯಾರ ಮುಖಾಂತರ ತಿಳಿಸ್ತಿದ್ದಾರೆ.
सारा दिन मीठे मीठे बच्चे कहते रहते, अभी आत्मा पतित है जिस कारण फिर शरीर भी ऐसे मिलता। ಇಡೀ ದಿನ ಮಧುರಾತಿ ಮಧುರ ಮಕ್ಕಳೇ ಅಂತಿರ್ತಾರೆ. ಈಗ ಆತ್ಮ ಪತಿತ ಆಗಿದೆ, ಆದ ಕಾರಣ ದೇಹನು ಅದೇ ರೀತಿ ಸಿಗುತ್ತೆ. ಅವೇ ತುಂಬ ಸಮಜತೆ ಹೋ ಅಂ ಪಕ್ಕೆ ಪಕ್ಕೆ ಸೋನೆಕ್ಕೆ ಜವರ್ತೆ ಫಿರ್ ಕಾದ ಪಡತೆ ಪಡತೆ ಜೂಟೆ ಬಂದ್ವೆ. ಇವಾಗ ನಿಮ್ಗೆ ಗೊತ್ತಾಗಿದೆ, ನಾವು ಪಕ್ಕ ಚಿನ್ನದ ಒಡವೆಯಾಗಿದ್ವಿ. ನಂತರ ಅದರಲ್ಲಿ ತುಕ್ಕು ಬೀಳ್ತಾ ಬೀಳ್ತಾ ಸುಳ್ಳಾಗುತ್ತಿದ್ದೀವಿ. ಆ ಏ ಜೂಡ್ ಕೈಸೆ ನಿಕಾಲೆ ಇಸ್ಲೇ ಏ ಯಾಕೆ ಯಾತ್ರಾ ಕಿ ಬಟ್ಟಿ ಹೈ ಅಗ್ನಿ ಮೇ ಸೋನಾ ಪಕ್ಕಾ ಹೋತಾ ಹೈ. ಈಗ ಈ ಸುಳ್ಳನ್ನ ಏನ್ ತೆಗೆಯದು? ಅದಕ್ಕಾಗಿ ಈ ನೆನಪಿನ ಯಾತ್ರೆಯ ಬಟ್ಟಿ ಇಡ್ಲಾಗಿದೆ. ಅಗ್ನಿಯಲ್ಲಿ ಚಿನ್ನವನ್ನ ಪಕ್ಕ ಮಾಡಲಾಗುತ್ತಲ್ಲ. ಬಾ ಬಾರ್ ಬಾರ್ ಸಮಜಾತೆ ಏ ಸಮಜಾನಿ ಜೋ ತುಮಕೋ ದೇತಾ ಹೋ ಹರ್ ಕಲಬ್ ದೇತಾ ಹೋ ಅಮಾರಾ ಪಾರ್ಟ್ ಹೇ ಫಿರ್ ಪಾಂಚ್ ಹಜಾರ್ ವರ್ಷ ಕೆ ಬಾದ್ ಆಕರ್ ಕಹತಾ ಹೋ ಕಿ ಬಚ್ಚೆ ಪಾವನ. ಬಾಬಾ ಮತ್ತೆ ಮತ್ತೆ ತಿಳಿಸ್ತಾರೆ, ತಿಳುವಳಿಕೆಯನ್ನ ಕೊಡ್ತಾರೆ, ಪ್ರತಿ ಕಲ್ಪನು ಬಂದು ಕೊಡ್ತಾನೇ ಇರ್ತಾರೆ. ಬಾಬಾ ಅಂತಾರೆ, ನನ್ನ ಪಾತ್ರ ಆಗಿದೆ, ಪ್ರತಿ 5000 ವರ್ಷದ ನಂತರ ಬಂದು ಮಕ್ಕಳನ್ನ ಪಾವನರಾಗಿ ಅಂತ ತಿಳಿಸ್ತೀನಿ. ಸತ್ಯೊಮ್ಮೆ ತುಮಾರಿ ಆತ್ಮ ಪಾವಂತಿ ಶಾಂತಿಧಾಮೆ ಬಿ ಪಾವನ ಆತ್ಮ ರತಿ ವಾಹತೋ ಹೇ ಅಮಾರಾಗ. ಸತ್ಯುಗದಲ್ಲೂ ನಮ್ಮ ಆತ್ಮ ಪಾವನವಾಗಿರುತ್ತೆ, ಶಾಂತಿಧಾಮದಲ್ಲೂ ಪಾವನ ಆತ್ಮವಾಗಿ ಇರುತ್ತೆ. ಅದಂತೂ ನಮ್ಮ ಮನೆಯಲ್ವ? ಕಿತನಾ ಸ್ವೀಟ್ ಗರಹೆ ಜಹಾ ಜಾನೆ ಕೀಲಿ ಮನುಷ್ ಕಿತನಾ ಮಾತಾ ಮಾಡ್ತೆ. ಇಷ್ಟು ಮಧುರವಾದ ಮನೆಯಾಗಿದೆ, ಅಲ್ಲಿ ತಲುಪಕ್ಕೋಸ್ಕರ ಮಾನವ ಇಷ್ಟು ತಲೆ ಚಚ್ಕೊಂಡನೆ. ಬಾಪ್ ಸಮಜಾತೆ ಅಭಿ ಸಬ್ಕೋ ಜಾನಾ ಹೇ ಫಿರ್ ಪಾಠ ಬಜಾನೆ ಕೇಳಿ ಆನಾ ಏ ತೋ ಬಚ್ಚೋನೇ ಸಮಜ. ಈಗ ಬಾಬಾ ತಿಳಿಸಿದರೆ ಈಗಂತೂ ಎಲ್ಲರೂ ಹೋಗಲೇಬೇಕು, ನಂತರ ಪಾತ್ರವನ್ನು ಅಭಿನಯ ಮಾಡಕ್ಕೆ ಬರಲೇಬೇಕು. ಇದಂತೂ ಮಕ್ಕಳು ತಿಳ್ಕೊಂಡಿದ್ದೀರಲ್ಲ. ಬಚ್ಚೆ ಜಬ್ ದುಃಖಿ ಹೋತೆ ತೋ ಕಹತೆ ಏ ಭಗವಾನ್ ಅಮೆ ಅಪನೆ ಪಾಸ್ ಲೇ ಚಲೋ ಅಮ್ಕೋ ಯಹ ದುಃಖ ಮೇ ಕ್ಯೂ ಚೋಡ. ಮಕ್ಕಳು ಬಹಳಷ್ಟು ದುಃಖಿ ಆದಾಗ ಅಂತಿರ್ತಾರೆ, ಏ ಭಗವಂತ ನಮ್ಮನ್ನ ನಿಮ್ಮ ಹತ್ರ ಕರ್ಕೊಳ್ಳಿ, ನಮ್ಮನ್ನ ಈ ದುಃಖದಲ್ಲಿ ಯಾಕೆ ಬಿಟ್ಟಿದ್ದೀರಾ? ಜಾನ್ತೆ ಹೇ ಬಾ ಪರಂದಾಮೆ ರಹತೆ ತೋ ಕಹತೆ ಏ ಭಗವಾನ್ ಅಮ್ಕೋ ಪರಂದಾಮೆ ಬುಲ. ಗೊತ್ತಿದೆ ಪರಮಾತ್ಮ ತಂದೆ ಪರಂಧಾಮದಲ್ಲಿ ಇರ್ತಾರೆ, ಅದಕ್ಕೆ ಅಂತಿರ್ತಾರೆ ಏ ಭಗವಂತ ನಮ್ಮನ್ನ ಪರಂಧಾಮಕ್ಕೆ ಕರ್ಕೊಂಡೋಗು. ಸತ್ಯುಗ್ ಮೇ ಐಸೆ ನೆಹಿ ಕಹೆಂಗೆ ವಾಹತೋ ಸುಖ ಹಿ ಸುಖ ಹೇ. ಸತ್ಯುಗದಲ್ಲಿ ಈ ರೀತಿ ಹೇಳೋದಿಲ್ಲ, ಯಾಕೆಂದರೆ ಅಲ್ಲಿ ಸುಖನೇ ಸುಖ ಇರುತ್ತೆ. ಯಹ ಅನೇಕ ದುಃಖ ಹೇ ತಬ್ ಪುಕಾರತೆ ಹೇ ಏ ಭಗವಾನ್ ಆತ್ಮ ಕೋ ಯಾದ ರಹತಿ. ಇಲ್ಲಿ ಅನೇಕ ಪ್ರಕಾರದ ದುಃಖ ಇದೆ, ಅದಕ್ಕೆ ಕರೀತಾ ಇರ್ತಾರೆ ಏ ಭಗವಂತ ಆತ್ಮ ನೆನಪು ಮಾಡ್ತಾ ಇರುತ್ತೆ. ಪರಂತು ಭಗವಾನ್ ಕೋ ಜಾನತೆ ಬಿಲ್ಕುಲ್ ನಹಿ ಅಬ್ ತುಮ್ ಬಚ್ಚೋ ಕೋ ಬಾಬಾ ಕಾ ಪರಿಚಯ ಮಿಲ್ತಾ ಬಾಪ್ ರಹತೆ ಹೇ ಪರಂದ. ಈಗ ಭಗವಂತನ ಬಗ್ಗೆ ಗೊತ್ತೇ ಇಲ್ಲ, ಮಕ್ಕಳಿಗೆ ಗೊತ್ತಿದೆ ಬಾಬೂರ ಪರಿಚಯ ಸಿಗತ್ತೆ, ಬಾಬೂರ್ ಇರೋದೇ ಪರಂಧಾಮದ. ಗರ್ಕೋ ಹಿ ಯಾದ ಕರ್ತೆ ಐಸೆ ಕಭಿ ನೆಹಿ ಕಹೆಂಗೆ ರಾಜಧಾನಿ ಮೇ ಬುಲಾವ್. ಮನೆಯನ್ನೇ ನೆನಪು ಮಾಡ್ತೀವಿ ಅಥವಾ ಮನೆಯಲ್ಲೇ ನೆನಪು ಮಾಡ್ತೀವಿ, ಈ ರೀತಿ ಎಂದು ಹೇಳೋದಿಲ್ಲ ರಾಜಧಾನಿಯಲ್ಲಿ ಕರೀರಿ. ರಾಜಧಾನಿ ಕೇಳಿ ಕಭಿ ನೆಹಿ ಕಹೆಂಗೆ ಬಾಬಾ ತು ರಾಜಧಾನಿ ಮೇ ರಹತೆ ಬಿ ನೆಹಿ. ರಾಜಧಾನಿಗೋಸ್ಕರ ಎಂದೂ ತಿಳಿಸೋದೇ ಇಲ್ಲ, ತಂದೆ ಎಂದೂ ರಾಜಧಾನಿಯಲ್ಲಿ ಇರೋದೇ ಇಲ್ಲ. ಓ ರಹತೆ ಹೇ ಶಾಂತಿಧಾಮೆ ಸಾಬ್ ಶಾಂತಿ ಮಾಂಗ್ತೇವೇನ. ಅವರು ಇರೋದೇ ಶಾಂತಿಧಾಮದಲ್ಲಿ, ಎಲ್ಲರೂ ಶಾಂತಿಯನ್ನೇ ಬೇಡ್ತಿರ್ತಾರಲ್ಲ. ಪರಂಧಾಮೆ ಭಗವಾನ್ ಕೆ ಪಾಸ್ ತೋ ಜರೂರ್ ಶಾಂತಿ ಹೋಂಗಿ ಜಿಸ್ಕೋ ಮುಕ್ತಿಧಾಮ್ ಕಹಾ ಜಾತಾ ಹೇ. ಪರಂಧಾಮದಲ್ಲಿ ಭಗವಂತನ ಹತ್ತಿರ ಖಂಡಿತ ಶಾಂತಿನೇ ಇರುತ್ತೆ, ಅದಕ್ಕೆ ಮುಕ್ತಿಧಾಮ ಅಂತ ಹೇಳ್ತಾರೆ.
वह है आत्माओं के रहने का स्थान जहां से आत्माएं आती, सत्युग को घर नहीं कहेंगे, वो है राज्यदानी। ಅದಾಗಿದೆ ಆತ್ಮಗಳು ಇರುವಂತಹ ಸ್ಥಾನ, ಎಲ್ಲಿ ಆತ್ಮಗಳು ಇರುತ್ತೆ, ಸತ್ಯುಗಕ್ಕೆ ಮನೆ ಅಂತ ಹೇಳೋದಿಲ್ಲ, ಅದಂತೂ ರಾಜ್ಯದಾನಿ ಆಗಿದೆ ಅಲ್ಲ. ಆ ತುಮ್ ಕಹಾ ಕಹಾ ಸೇ ಆಯೇ ಹೋ ಯಹಾ ಆಕರ್ ಸಮ್ಮುಖ ಬೈಠೆ ಹೋ, ಈಗ ತಾವು ಎಲ್ಲೆಲ್ಲಿಂದನೋ ಬಂದಿದ್ದೀರಾ, ಸಮ್ಮುಖದಲ್ಲಿ ಉಪಸ್ಥಿತರಾಗಿದ್ದೀರಾ. ಬಾ ಬಚ್ಚೆ ಬಚ್ಚೆ ಕೇ ಬಾತೆ ಕರ್ತೆ ಬಾಬಾ ಕಿ ರೂಪ್ಮೆ ಬಚ್ಚೆ ಬಚ್ಚೆ ಬಿ ಕೇತೆ ಪಿ ಟೀಚರ್ ಬಿ ಸೃಷ್ಟಿ ಕೆ ಆದಿ ಮಧ್ಯ ಅಂತ ಕಾ ರಾಜ್ ಅಥವಾ ಇಸ್ತ್ರಿ ಜಾಗೃತಿ ಸಂಜಾತಿ. ಈಗಂತೂ ತಂದೆ ಮಕ್ಕಳೇ ಮಕ್ಕಳೇ ಅಂತ ಮಾತಾಡ್ತಾ ಇರ್ತಾರೆ, ತಂದೆಯ ರೂಪದಲ್ಲಿ ಮಕ್ಕಳೇ ಮಕ್ಕಳೇ ಅಂತ ಇರ್ತಾರೆ, ನಂತರ ಟೀಚರ್ ಆಗಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯ ಅಥವಾ ಚರಿತ್ರೆ ಭೂಗೋಳವನ್ನು ತಿಳಿಸ್ತಾರೆ. ಏ ಬಾತೆ ಕೋಯಿ ಶಾಸ್ತ್ರೋ ಮೇ ನೆಹಿ ತುಮ್ ಬಚ್ಚೆ ಜಾಂತೆ ಹೋ ಮೂಲ್ ವತನ್ ಹೇ ಅಮ್ ಆತ್ಮೋ ಕಾ ಗರ್. ಈ ಮಾತುಗಳೇನು ಶಾಸ್ತ್ರದಲ್ಲಿ ಇಲ್ಲ, ಈಗ ಮಕ್ಕಳಿಗೆ ಗೊತ್ತಾಗಿದೆ ಮೂಲ ವತನ ನಮ್ಮ ಆತ್ಮಗಳ ಮನೆಯಾಗಿದೆ. ಸೂಕ್ಷ್ಮ ವತಂತೋ ಹೈಹಿ ದಿವ್ಯ ದೃಷ್ಟಿ ಕಿ ಬಾತ್ ಬಾಕಿ ಸತ್ಯಂ ತ್ರೇತ ದ್ವಾಪರ್ ಕಲಿಯುಕ್ತೋ ಯಹೈ ಹೋತ. ಸೂಕ್ಷ್ಮ ವತನ ಅಂತೂ ಆಗಿದೆ ದಿವ್ಯ ದೃಷ್ಟಿಯ ಮಾತು, ಬಾಕಿ ಸತ್ಯುಗ ತ್ರೇತ ದ್ವಾಪರ ಕಲಿಯುಗ ಅಂತೂ ಇಲ್ಲಿನ ಮಾತೇ ಆಗಿದೆ ಅಲ್ಲ. ಪಾಠವೇ ತುಮ್ ಯಹ ಬಜಾತೆ ಹೋ ಸೂಕ್ಷ್ಮ ವತನ್ ಕಾ ಕೋಯಿ ಪಾರ್ಟಿ ನಿಹಿ ಹೇ. ಪಾತ್ರನು ತಾವು ಇಲ್ಲಿ ಅಭಿನಯ ಮಾಡ್ತೀರ, ಸೂಕ್ಷ್ಮ ವತನದಲ್ಲಿ ಪಾತ್ರದ ಮಾತೇ ಇಲ್ಲ. ಏ ಸಾಕ್ಷಾತ್ಕಾರ ಕಿ ಬಾತ್ ಹೇ ಕಲ್ಲವ ರಾಜ್ ಏ ತೋ ಅಚ್ಚಿ ರೀತಿ ಬುದ್ಧಿ ಮೇ ಹೋನಾಚ. ಇದು ಸಾಕ್ಷಾತ್ಕಾರದ ಮಾತು, ಇಂದು ಮತ್ತೆ ನಾಳೆ ಇದು ಚೆನ್ನಾಗಿ ಬುದ್ಧಿಯಲ್ಲಿ ಇದೆಯಲ್ಲ. ಕಲಂ ಸತ್ಯುಗ್ ಮೇತೆ ಫಿ ಚೌರಾಸಿ ಜನಂ ಲೇತೆ ಲೇತೆ ಆಜ್ ನರಕ್ ಮೇ ಆಗೇ ಬಾಬಾ ಕೋ ಬುಲಾತೆ ವಿ ನರಕ್ ಮೇ ಹೇ. ನಿನ್ನೆ ನಾವು ಸತ್ಯುಗದಲ್ಲಿದ್ವಿ, ನಂತರ 84 ಜನ್ಮವನ್ನು ಪಡೀತಾ ಪಡೀತಾ ಇವತ್ತು ನರಕವನ್ನು ತಲುಪಿದೆ. ತಂದೆಯನ್ನ ಕರೆಯೋದೇ ನರಕದಲ್ಲಿ ಅಲ್ವ. ಸತ್ಯುಗ್ ಮೇ ತೋ ಅತ ಸುಖ ಹೇ ತೋ ಕೋಯಿ ಬುಲಾತೆ ನಹಿ ಯಹಾ ತುಮ್ ಶರೀರ್ ಮೇ ಹೋ ತಬ್ ಬಾತ್ ಕರ್ತೆ ಹೋ. ಸತ್ಯುಗದಲ್ಲಿ ಅನಂತವಾದ ಸುಖ ಇದೆ, ಅಲ್ಲಿ ಯಾರು ಕರೆಯೋದೇ ಇಲ್ಲ. ಇಲ್ಲಿ ನಾವು ಶರೀರದಲ್ಲಿದ್ದೀವಿ ಅಂದರೆ ಮಾತಾಡ್ತೀವಲ್ಲ. ಬಾಪೆ ಕೇತೆ ಮೇ ಜಾನಿ ಜಾನನ್ ಹಾರ್ ಹೋ ಅರ್ಥ ಸೃಷ್ಟಿಗೆ ಆದಿ ಮಧ್ಯ ಅಂತಕೋ ಜಾಂತ ಪರಂತು ಸುನಾವು ಕೈಸೆ. ಬಾಬಾ ಅಂತಾರೆ ನನಗೂ ಎಲ್ಲ ಗೊತ್ತಿದೆ, ಅಂದರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ನಾನು ತಿಳಿದಿದ್ದೆ, ಅದಕ್ಕೆ ತಿಳಿಸ್ತಾ ಇರ್ತೀನಲ್ಲ. ವಿಚಾರ ಕಿ ಬಾತ್ ಹೇ ನಾ ಇಸ್ಲಿ ಲಿಖ್ತಾ ಹೋ ಬಾಪ ರಥ ಮೇಲೆ ರಥ ಲೇ ಆತೆ ಹೇ. ಇದು ವಿಚಾರದ ಮಾತಲ್ಲ, ಅದಕ್ಕೆ ಬರೀತೀನಿ ನಾನು ಈ ರಥದಲ್ಲಿ ರಥವನ್ನು ಪಡೀತೀನಿ. ಕೇತೆ ಮೇರಾ ಜನಂ ತುಮಾರೆ ದೃಶ್ಯ ನಹಿ ಮೇ ಇನ್ಮೇ ಪ್ರವೇಶ್ ಕರ್ತಾವೋ ರಥಕ್ಕಾಗಿ ಪರಿಚಯ ದೀತಾವು. ಅಂದರೆ ನನ್ನ ಜನ್ಮ ನಿಮ್ಮ ರೀತಿಯ, ನಾನು ಈತನಲ್ಲಿ ಪ್ರವೇಶ ಆಗ್ತೀನಿ, ರಥದ ಪರಿಚಯವನ್ನು ಕೊಡ್ತೀನಿ. ಏ ಆತ್ಮ ಮೇ ನಾಮ ರೂಪ ಧಾರಣ ಕರ್ತೆ ಕರ್ತೆ ತಮೋ ಪ್ರಧಾನ ಬನಿ ಹೇ ಈ ಸಮಯ ಸರ್ ಚೋರೆ ಹೇ ಕ್ಯೂಕಿ ಬಾಪ್ ಕೋ ಜಾನ್ತೆ ನಹಿ. ಈ ಆತ್ಮನು ನಾಮರೂಪವನ್ನು ಧಾರಣೆ ಮಾಡ್ತಾ ಮಾಡ್ತಾ ತಮೋ ಪ್ರಧಾನ ಆಗಿದೆ. ಈ ಸಮಯದಲ್ಲಿ ಎಲ್ಲರೂ ಸಹ ಸಾಧಾರಣ ಆಗಿದ್ದಾರೆ, ಯಾಕೆಂದರೆ ಯಾರಿಗೂ ತಂದೆಯ ಬಗ್ಗೆ ಗೊತ್ತಿಲ್ಲ. ಚೋರಿಯ ಚೋರಿಯ ಹೋಗಿ ಆಪಸ್ ಮೇ ಲಡ್ತೆ ತೋ ಕೇತೆ ಚೋರಿ ಚೋರಿಯ ಲಡ್ತೆ ಕ್ಯೂ ಹೋ ತೋ ಬಾಬಾ ಕೇತೆ ಮುಜೆ ತೋ ಸಬ್ ಭೂಲ್ ಗಯೆ. ಎಲ್ಲರೂ ಸಹ ಅನಾಥರಾಗ್ಬಿಟ್ಟಿದ್ದಾರೆ. ಯಾರಾದರೂ ಜಗಳ ಮಾಡ್ತಿದ್ರೆ ಅಂತೀವಲ್ಲ, ಯಾರು ಕೇಳೋರು ಇಲ್ವಾ, ಒಡೆದಾಡ್ತಿದ್ದೀರಾ ಅಂತ. ಬಾಬಾನು ಅಂತಾರೆ ಎಲ್ಲರೂ ನನ್ನನ್ನು ಮರ್ತೋಗಿದ್ದಾರೆ. ಆತ್ಮ ಹಿ ಕೇತೆ ಚೋರ ಚೋರಿಯ ಲೌಕಿಕ್ ಬಾಬಿ ಐಸೆ ಕೇತೆ ಬೇಹದ್ ಕ ಬಾಬಿ ಕೇತೆ ಚೋರ ಚೋರಿಯ ಎ ಹಾಲ್ ಕ್ಯೂ ಹುವ. ಆತ್ಮಕ್ಕೆ ಹೇಳಾಗತ್ತೆ ಅನಾಥರಂತ,
ಲೌಕಿಕದಲ್ಲೂ ಸಹ ತಂದೆ ಅಂತಾರೆ, ಅನಂತವಾದ ತಂದೆನು ಅಂತಾರೆ. ಅನಾಥರಾಗಿ ಎಂತಹ ಪರಿಸ್ಥಿತಿಯಲ್ಲಿ ಬಂದಿದ್ದೀರಾ? ಕೊಯಿ ಧನಿ ದೋಣಿ ನಹಿ ತುಮಕೋ ಬೇಹದ ಕಾ ಬಾಪ ಜೋ ಸ್ವರ್ಗ ಕಾ ಮಾಲಿಕ ಬನಾತೆ ಜಿಸ್ಕೋ ತುಮ ಆಧಾ ಕಲಬ್ ಸೇ ಪುಕಾರತೆ ಆಯೇ ಹೋ ಉನ್ಕೆ ಲಿಯೇ ಕಹತೆ ಹೋ ಟಿಕ್ಕರ್ ವಿತ್ತರ್ ಮೇ ಹೇ. ಯಾರು ಧಣಿ ದೋಣಿನೇ ಇಲ್ವಾ? ನಿಮಗೆ ಅನಂತವಾದ ತಂದೆ. ಯಾರು ಸ್ವರ್ಗದ ಮಾಲೀಕರಾಗಿ ಮಾಡ್ತಾರೆ ಅವರಿಗೆ ನೀವು ಅರ್ಧ ಕಲ್ಪ ಕರೀತಾ ಬಂದ್ರಿ. ಅವರಿಗೋಸ್ಕರ ಅಂತಾರೆ ಕಲ್ಲಲ್ಲಿ ಮುಳ್ಳಲ್ಲಿ ಇದ್ರು. ಬಾಬಾ ಸಮ್ಮುಖ ಬೇಟ್ ಸಮಜಾತೆ ಅಭಿ ತುಂಬ ಬಚ್ಚೆ ಸಮಜ್ತೋ ಅಮ್ ಬಾಬಾ ಕೆ ಪಾಸ್ ಆಯೇ ಹೇ ಏ ಬಾಬಾ ಹಿ ಅಮ್ಕೋ ಪಡಾತೆ. ಈಗ ನಾವು ತಂದೆಯ ಸಾನ್ನಿಧ್ಯದಲ್ಲಿ ಉಪಸ್ಥಿತರಾಗಿದ್ದೀವಿ. ಬಾಬಾ ಸಮ್ಮುಖದಲ್ಲಿ ಎಲ್ಲವನ್ನ ತಿಳಿಸ್ತಾರೆ. ಮಕ್ಕಳಿಗೆ ಗೊತ್ತಿದೆ ಬಾಬೂರ ಹತ್ರ ನಾವು ಬಂದಿದ್ದೀವಿ, ಬಾಬಾ ನಮಗೆ ಓದಿಸ್ತಾ ಇದ್ದಾರೆ. ಅಮಾರಿ ನಯ್ಯಾ ಪಾರ್ ಕರ್ತೆ ಕ್ಯೂಂಕಿ ಈ ನಯ್ಯಾ ಬಹುತ್ ಪುರಾಣಿ ಹೋ. ನಮ್ಮ ದೋಣಿಯನ್ನ ತೀರದಲ್ಲಿ ಸೇರಿಸ್ತಾರೆ, ಯಾಕೆಂದರೆ ನಮ್ಮ ದೋಣಿನೂ ಅಳಿಯದಾಗ್ಬಿಟ್ಟಿದೆ. ತೋ ಕೇತೆ ಇಸ್ಕೋ ಪಾರ್ ಲಗಾವು ಫಿರ್ ಅಮ್ಕೋ ನಯಾದು ಅಂತಿರ್ತೀವಿ. ಇದನ್ನ ತೀರವನ್ನ ಸೇರಿಸಿ ನಂತರ ನಮಗೆ ಹೊಸಾದನ್ನ ಕೊಡಿ. ಪುರಾಣಿ ನಯ್ಯ ಕೋಫ್ ನಾ ಕೋತಿ ಕಹಾ ರಾಸ್ತೆ ಮೇ ಟೂಟ್ ಪಡೆ ಆಕ್ಸಿಡೆಂಟ್ ಹೋ ಜಾಯ್. ಹಳೆ ದೋಣಿ ತುಂಬಾ ತೊಂದರೆಯನ್ನ ಕೊಡತ್ತೆ, ಡೇಂಜರ್ ಆಗಿದೆ, ಎಲ್ಲಾದರೂ ದಾರಿಯಲ್ಲಿ ಮುರಿದೋಗಿ ಆಕ್ಸಿಡೆಂಟ್ ಆದ್ರೆ. ತುಮ್ ಕೇತೇವೋ ಅಮ್ಕೋ ನಯ್ಯ ಪುರಾಣಿ ಹೋ ಗೈ ಅಬ್ ಅಮೇ ನಯಾದು ಇಸ್ಕೋ ವಸ್ತ್ರ ಬಿ ಕೇತೆ ನಯಾ ಬಿ ಕೇತೆ. ನೀವಂತೀರ ನಮ್ಮ ದೋಣಿ ಹಳೆಯದಾಗಿದೆ, ಈಗ ಹೊಸಾದನ್ನ ಕೊಡಿ. ಇದಕ್ಕೆ ವಸ್ತ್ರ ಅಂತನೂ ಹೇಳ್ಬೋದು ಅಥವಾ ದೋಣಿ ಅಂತನೂ ಹೇಳಬಹುದಾಗಿದೆ. ಬಚ್ಚೆ ಕೇತೆ ಬಾಬಾ ಅಂಕೋತು ಐಸೆ ಲಕ್ಷ್ಮೀ ನಾರಾಯಣ್ ವಸ್ತ್ರ ಚಾಯಿ. ಬಾಬಾ ಕೇತೆ ಮೀಟೆ ಮೀಟೆ ಬಚ್ಚು ಸ್ವರ್ಗವಾಸಿ ಬನ್ನ ಜಾತೇವೋ. ಮಕ್ಕಳಂತೀವಿ ಬಾಬಾ ನಮಗಂತೂ ಈ ರೀತಿ ಲಕ್ಷ್ಮೀ ನಾರಾಯಣರ ಪ್ರೀತಿ ವಸ್ತ್ರ ಬೇಕು. ಬಾಬಾ ಕೇಳ್ತಿದ್ದಾರೆ ಮಧುರಾತಿ ಮದರ ಮಕ್ಕಳೇ, ಸ್ವರ್ಗವಾಸಿ ಆಗ್ಬೇಕು ಅಂತ ಇಷ್ಟಪಡ್ತೀರ? ಹರ್ ಪಾಂಚ್ ಹಜಾರ್ ವರ್ಷ ಬಾ ತುಮಾರಿ ಏ ಕಪಡೆ ಪುರಾಣೆ ಹೋತೆ ಫಿರ್ ನಯಾ ದೇತಾ ಏ ಹೇ ಅಸುರಿ ಚೋಲ. ಪ್ರತಿ 5,000 ವರ್ಷದ ನಂತರ ನಿಮ್ಮ ವಸ್ತ್ರ ಹಳೆಯದಾಗ್ಬಿಡುತ್ತೆ, ನಂತರ ನಾನು ಹೊಸದನ್ನ ಕೊಡ್ತೀನಿ. ಇದಾಗಿದೆ ಅಸುರಿ ವಸ್ತ್ರ. ಆತ್ಮಾಮಿ ಅಸುರಿ ಹೇ ಮನುಷ್ ಗರೀಬ್ ಹೋಗಾತೋ ಕಪಡೆ ಬಿ ಗರೀಬ್ ಹೋಗಿ ಬೈನಾಯಿಂಗೇನ. ಆತ್ಮನೇ ಅಸುರಿ ಆಗ್ಬಿಟ್ಟಿದೆ. ಮಾನವ ಬಡತನದಲ್ಲಿ ಇದ್ದಾಗ ವಸ್ತ್ರಗಳನ್ನು ಬಡತನದ ರೂಪದಲ್ಲಿ ಧರಿಸ್ತಾನಲ್ಲ. ಸಾವುಕಾರ್ ಹೋಗಾತೋ ಕಪಡೆ ಕಿ ಸಾವುಕಾರಿ ಬೈನಾಯಿಂಗ್ ಏ ಬಾತೆ ಅಭಿ ತುಂಬ ಜಾಗ್ತ. ಧನವಂತರಾಗಿದ್ರೆ ವಸ್ತ್ರಗಳು ಧನವಂತರ ಸಮಾನನೇ ಹಾಕೊಳ್ತಾರೆ. ಈ ಮಾತುಗಳು ಈಗ ನಿಮಗೆ ಅರಿವಾಗಿದೆ. ಯಹ ತುಮಕೋ ನಶಾ ಚಡಾ ಹೇ ಅಮ್ ಕಿಸ್ಕಿ ಸಾಮ್ನೆ ಬೈಠೆ ಹೇ ಸೆಂಟರ್ಸ್ ಪರ್ ಬೈಠತೆ ಹೋತೋ ವಹ ತುಮಕೋ ಏ ಬಾಸ್ನಾ ನಹಿ ಆಯ್. ಇಲ್ಲಿ ತಮಗೆ ನಶೆ ಬೆಳೆದಿದೆ, ನಾವು ಯಾರ ಸಮ್ಮುಖದಲ್ಲಿದ್ದೀವಿ? ಸೆಂಟರ್ಸ್ ಅಲ್ಲಿ ಕುತ್ಕೊಂಡಿದ್ದಾಗ ಇಷ್ಟೊಂದು ಅನುಭೂತಿ ಬರೋದೇ ಇಲ್ಲ. ಯಹ ಸಮ್ಮುಖ ಹೋನೆ ಖುಷಿ ಹೋತಿ ಕ್ಯೂಂಕಿ ಬಾಬಾ ಡೈರೆಕ್ಟ್ ಬೈಟ್ ಸಮಜಾತೆ ಹೇ. ಇಲ್ಲಿ ಸಮ್ಮುಖದಲ್ಲಿ ಇರುವ ಕಾರಣ ಖುಷಿ ಆಗುತ್ತೆ, ಯಾಕೆಂದರೆ ಬಾಬಾ ಡೈರೆಕ್ಟ್ ಕುತ್ಕೊಂಡು ತಿಳಿಸ್ತಾ ಇದ್ದಾರೆ. ವಹ ಕೋಯಿ ಸಮಜಾಯಂಗಾತೋ ಬುದ್ಧಿಯೋ ಕಹಾ ಕಹಾ ಬಾಗ್ತಾರಣಿಂಗ ಕೇತೆ ಹೇನ ಗೋರಕ್ ದಂಧೆ ಮೇ ಪಸೆ ಇರತ್ತೆ ಪುರ್ಸೋದ್ ಕಹಾ ಮಿಲ್ತಿ. ಅಲ್ಲಿ ತಿಳಿಸ್ಕೊಡ್ತಾ ಇದ್ದಾಗ ಬುದ್ಧಿ ಎಲ್ಲೆಲ್ಲೋ ಓಡ್ತಾ ಇರುತ್ತೆ ಅಂತಾರಲ್ಲ, ಬಹಳ ವ್ಯವಹಾರದಲ್ಲಿ ಸಿಕ್ಕಾಕೊಂಡಿರ್ತೀವಿ, ಹೊರಸು ತೆಲು ಸಿಗತ್ತೆ. ಮೇ ತುಮಕೋ ಸಮಜಾ ರಹಾ ಹೋ ತುಂಬಿ ಸಮಜತೆ ಹೋ ಬಾಬಾ ಇಸ್ ಮುಖದ್ವಾರ ಅಮ್ಕೋ ಸಮಜ. ನಾನು ನಿಮಗೆ ತಿಳಿಸ್ತಾ ಇದ್ದೆ, ನೀವು ತಿಳ್ಕೊಂತೀರ. ಬಾಬಾ ಈ ಮುಖದ ಮುಖಾಂತರ ತಿಳಿಸ್ತಾ ಇದ್ದಾರೆ.
इस मुख के भी कितनी महिमा है, गो मुख में अमृत पीने के लिए कहां कहां जाकर दक्केगा। ಈ ಮುಖದ ಮಹಿಮೆ ಎಷ್ಟೊಂದಿದೆ, ಗೋಮುಖದ ಅಮೃತವನ್ನ ಕುಡಿಯಕ್ಕೋಸ್ಕರ ಎಲ್ಲೆಲ್ಲೋ ಹೋಗಿ ಅಲಿತಾ ಇರ್ತದೆ। ಮೆಹನತ್ ಸೇ ಜಾತೆ ಮನುಷ್ಯ ಸಮಜತೆ ನೇ ಕಿ ಈ ಗೋಮುಖ ಕ್ಯಾ ಹೇ, ಎಷ್ಟೊಂದು ಶ್ರಮ ಮಾಡ್ತಾ ಇರ್ತಾರೆ। ಮನುಷ್ಯನಿಗೆ ಅರ್ಥನೇ ಆಗೋದಿಲ್ಲ ಗೋಮುಖ ಅಂದರೆ ಏನು, ಕಿತನೇ ಬಡೇ ಸಮಜದಾರ್ ಮನುಷ್ಯ ವಾಹ ಜಾತೆ ಇಸ್ಮೇ ಫಾಯ್ದಾ ಕ್ಯಾ ಹೇ, ಅವ್ರ ಹೀ ಟೈಮ್ ವೇಸ್ಟ್ ಹೋತಾ ಹೇ, ಎಷ್ಟು ತಿಳುವಳಿಕೆ ಉಳ್ಳ ಮನುಷ್ಯರು ಅಲ್ಲಿ ಹೋಗ್ತಾರೆ, ಇದರಲ್ಲಿ ಲಾಭ ಏನಿದೆ, ಇನ್ನೂ ಸಮಯ ವ್ಯರ್ಥ ಆಗತ್ತೆ। ಬಾಬಾ ಕೇತೆ ಈ ಸೂರ್ಯಾಸ್ತ ಆದಿ ಕ್ಯಾ ದೇಖೆಂಗೆ, ಫಾಯ್ದಾ ತೋ ಇಸ್ಮೇ ಕುಚ್ ಭೀ ನಹೀ। ಬಾಬಾ ಕೇಳ್ತಿದ್ದಾರೆ ಈ ಸೂರ್ಯ ಅಸ್ತ ಇದೆಲ್ಲ ಏನ್ ನೋಡ್ತೀರ, ಇದರಿಂದ ಏನೂ ಇಲ್ಲ, ಲಾಭನೂ ಇಲ್ಲ, ಫಾಯ್ದಾ ಹೋತಾ ಪಡಾಯಿ ಮೇ ಗೀತಾ ಮೇ ಪಡಾಯಿ ಹೇನ, ಲಾಭ ಇರೋದೇ ವಿದ್ಯೆಯಲ್ಲಿ, ಗೀತೆಯಲ್ಲಿ ವಿದ್ಯೆ ಇದೆ। ಗೀತಾ ಮೇ ಕೋಯಿ ಅಟಯೋಗ ಆದಿ ಕಿ ಬಾತ್ ನಹಿ, ಇಸ್ಮೇ ತೋ ರಾಜಯೋಗ ಹೇ, ಗೀತೆಯಲ್ಲಿ ಅಟಯೋಗದ ಮಾತುಗಳೇ ಇಲ್ಲ, ಅದರಲ್ಲಿ ರಾಜಯೋಗ ಇದೆ। ತುಮ್ ಆತೆ ಹೀ ಹೋ ರಾಜಾಯಿ ಲೇನೆ ಕೇಳಿಯೇ, ತುಮ್ ಜಾನತೆ ಹೋ ಇಸ್ ಅಸುರಿ ದುನಿಯಾ ಮೇ ತೋ ಕಿತನೇ ಲಡ್ನೆ ಜಗಡೆ ಆತಿ ಹೇ, ನೀವು ಬರೋದೇ ರಾಜ್ಯವನ್ನ ತಗೊಳಕ್ಕೋಸ್ಕರ, ತಮಗೆ ಗೊತ್ತಿದೆ ಈ ಅಸುರಿ ಪ್ರಪಂಚದಲ್ಲಿ ಎಷ್ಟೊಂದು ಜಗಳ ಕಲಹ ಇದೆ ಅಲ್ಲ। ಬಾಬಾ ತೋ ಅಮಕೋ ರಾಜ್ಯೋಸೆ ಪಾವನ್ ಬನಾಯಿ ವಿಶ್ವ ಕಾ ಮಾಲಿಕ್ ಬನಾ ದೇತೆ ಹೇ, ಬಾಬಾ ಅಂದು ನಮ್ಮನ್ನ ಯೋಗ ಬಲದಿಂದ ಪಾವನರಾಗಿ ಮಾಡಿ ವಿಶ್ವದ ಮಾಲೀಕರಾಗಿ ಮಾಡಿಬಿಡ್ತಾರೆ। ದೇವಿಯ ಕೋಯೆ ಐಸಿ ಚಾರ್ ಆಡ್ ಭುಜಾವಾಲಿ ತೋಡೆ ಹೀ ಹೋತಿ, ದೇವಿಯೊಂಕು ಹತ್ಯಾರ ದೇದಿಯ ಪರಂತು ವಾಸ್ತವೆ ಇಸ್ಮೆ ಹತ್ಯಾರ್ ಆದಿ ಕೀ ಕೋಯಿ ಬಾರ, ದೇವಿಗಳಿಗೆ ಈ ರೀತಿ ನಾಲ್ಕು ಭುಜಗಳು ಎಂಟು ಭುಜಗಳು ಏನಾದರೂ ಇರುತ್ತಾ, ದೇವಿಗಳಿಗೆ ಶಸ್ತ್ರಗಳನ್ನು ಕೊಟ್ಬಿಟ್ಟಿದ್ದಾರೆ, ವಾಸ್ತವದಲ್ಲಿ ಶಸ್ತ್ರಗಳೆಲ್ಲ ಮಾತು ಇಲ್ಲಿ ಇಲ್ಲ। ಕಾಳೀಕೋ ದೇಖೋ ಕಿತನಾ ಭಯಾನಕ ಬನಾಯ, ಏ ಸಬ್ ಅಪನೇ ಅಪನೇ ಮನ್ ಕಿ ಭ್ರಾಂತಿಯೊಂದೆ ಬೈಟ್ ಬನಾಯ, ಕಾಳಿಯನ್ನ ನೋಡಿ ಎಷ್ಟು ಭಯಾನಕವಾಗಿ ತೋರಿಸಿದರೆ ಮಾಡಿದರೆ, ಇವೆಲ್ಲ ತಮ್ಮ ತಮ್ಮ ಮನಸ್ಸಿನ ಭ್ರಾಂತಿಯಂತೆ ಕುತ್ಕೊಂಡು ಮಾಡಿದರೆ। ಏ ಸಬ್ ಭಕ್ತಿ ಮಾರಗೆ ಸೋ ಬಾಬಾ ಸಂಜಾತೆ ಏ ಬೇಹದ್ಕ ನಾಟಕ್ಕೆ, ಇದೆಲ್ಲ ಭಕ್ತಿ ಮಾರ್ಗ ಆಗಿದೆ, ಬಾಬೋರಿ ಕುತ್ಕೊಂಡು ತಿಳಿಸಿದರೆ ಇದು ಅನಂತವಾದ ನಾಟಕ। ಇಸ್ಮೇ ಕೋಯಿಕೆ ನಿಂದ ಆದಿ ಕಿ ಬಾತ್ ನಹಿ ಅನಾದಿ ಡ್ರಾಬಾ ಬನಿ ಹೇ, ಇದರಲ್ಲಿ ಯಾರ ನಿಂದನೆಯ ಮಾತೇ ಇಲ್ಲ, ಇದು ಅನಾದಿ ಡ್ರಾಮಾ ತಯಾರಾಗಿದೆ। ಇಸ್ಮೇ ಫರಕ್ ಭೀ ನಹಿ ಪಡ ಸಕ್ತಾ, ಜ್ಞಾನ ಕಿಸ್ಕೋ ಕಹಾ ಜಾತಾ ಭಕ್ತಿ ಕಿಸ್ಕೋ ಕಹಾ ಜಾತಾ, ಏ ಬಾಬಾ ಸಂಜಾತ ಇದರಲ್ಲಿ ವ್ಯತ್ಯಾಸನೇ ಬೀಳಲ್ಲ, ಜ್ಞಾನ ಅಂತ ಯಾವುದಕ್ಕೆ ಹೇಳೋದು, ಭಕ್ತಿ ಅಂತ ಯಾವುದಕ್ಕೆ ತಿಳಿಸ್ಲಾಗತ್ತೆ, ಇದೆಲ್ಲ ಬಾಬಾ ಕುತ್ಕೊಂಡು ತಿಳಿಸ್ತಿದ್ದಾರೆ। ಭಕ್ತಿ ಮಾರಕ್ಸೆ ಫಿರ್ ಭೀ ತುಮಕು ಪಾಸ್ ಕರ್ರ ಪಡ್ತಾ ಐಸೆ ತುಮ್ ಚೋರಾಸಿ ಕಾ ಚಕ್ಕರ್ ಲಗಾತೆ ಲಗಾತೆ ನೀಚೆ ಆಯಂಗೆ, ಭಕ್ತಿ ಮಾರ್ಗವನ್ನು ಸಹ ತಾವು ನೋಡಿ ಅದನ್ನೆಲ್ಲ ಪಾಸ್ ಮಾಡಿ ಬರಲೇಬೇಕು, ಅದೇ ರೀತಿ 84 ಜನ್ಮದ ಚಕ್ರವನ್ನ ತಿರುಗುತ್ತಾ ತಿರುಗುತ್ತಾ ಕೆಳಗಡೆ ಇಳಿಯಲೇಬೇಕಾಗಿದೆ। ಈ ಅನಾದಿ ಬನಾ ಬನಾಯ ಬಡ ಅಚ್ಚ ಡ್ರಾಮಾ ಹೇ ಜೋ ಬಾಬಾ ಸಂಜಾತೆ ಹೇ, ಇದು ಮಾಡಿ ಮಾಡಿರುವಂತಹ ಬಹಳ ದೊಡ್ಡ ಚೆನ್ನಾಗಿರುವ ನಾಟಕ ಆಗಿದೆ, ಬಾಬಾ ಅದರ ಬಗ್ಗೆ ತಿಳಿಸ್ತಾ ಇದ್ದಾರೆ। ಈ ನಾಟಕ್ಕೆ ರಾಸ್ ಕೋ ಸಮಜ್ನೆ ಸೇ ತುಮ್ ವಿಶ್ವಕ್ಕೆ ಮಾಲಿಕ್ ಬನ್ ಜಾಯತೆ ಹೋ ವಂಡರ್ ಹೇನ, ಈ ಡ್ರಾಮಾ ರಹಸ್ಯವನ್ನು ತಾವು ತಿಳ್ಕೊಂಡಾಗ ವಿಶ್ವದ ಮಾಲೀಕರಾಗ್ಬಿಡ್ತೀರಾ, ವಂಡರ್ ಅಲ್ವ। ಭಕ್ತಿ ಕೈಸೆ ಚಲ್ತಿ ಜ್ಞಾನ ಕೈಸೆ ಚಲ್ತಾ ಈ ಕೇಲ್ ಅನಾದಿ ಬನಾ ಹೇ, ಭಕ್ತಿ ಯಾವ ರೀತಿ ನಡೆಯುತ್ತೆ, ಜ್ಞಾನ ಯಾವ ರೀತಿ ನಡೆಯುತ್ತೆ, ಈ ಒಂದು ಆಟ ಅನಾದಿಯಾಗಿ ಮಾಡಲಾಗಿದೆ।
इसमें कुछ भी चेंज नहीं हो सकता, वो तो कह देते ब्रह्म में लीन हो गया, ज्योति ज्योत समाया। ಇದರಲ್ಲಿ ಏನು ಪರಿವರ್ತನೆ ಆಗೋದೇ ಇಲ್ಲ. ಅವರಂತೂ ಅಂತಿರ್ತಾರೆ ಬ್ರಹ್ಮನಲ್ಲಿ ಲೀನ ಆಗ್ಬಿಟ್ರು, ಜ್ಯೋತಿ ಜ್ಯೋತಿಯಲ್ಲಿ ಸಮಾವೇಶ ಆಯಿತು. ಈ ಸಂಕಲ್ಪ ಕಿ ದುನಿಯಾ ಹೇ ಜಿಸ್ಕೋ ಜೋ ಆತಾ ವೋ ಕಹತೆ ರಹತೆ, ಏ ತೋ ಬನಾ ಬನಾಯ ಕೀಳ ಹೇ. ಇದೆಲ್ಲ ಸಂಕಲ್ಪದ ಪ್ರಪಂಚ ಆಗಿದೆ. ಯಾರಿಗೆ ಏನ್ ಬರುತ್ತೆ ಅದೆಲ್ಲ ತಿಳಿಸ್ತಾ ಇರ್ತಾರೆ. ಇದಂತೂ ಮಾಡಿ ಮಾಡಿರುವಂತಹ ಆಟ ಆಗಿದೆ. ಮನುಷ್ಯ ಬೈಸ್ಕೋ ದೇಖರ್ ಆತೆ ಕ್ಯಾ ಉಸ್ಕೋ ಸಂಕಲ್ಪ ಕೇ ಕಹೇಂಗೆ. ಮನುಷ್ಯರು ಸಿನಿಮಾ ನೋಡಿ ಬರ್ತಾರೆ, ಬಾಬಾ ಪ್ರಶ್ನೆ ಕೇಳ್ತಿದ್ದಾರೆ, ಅದಕ್ಕೆ ಸಂಕಲ್ಪದ ಆಟ ಅಂತ ಅನ್ನಾನ. ಬಾಬಾ ಮೈ ಸಮಜಾತೆ ಬಚ್ಚೆ ಈ ಮೆಹನತ್ ಕಾ ಡ್ರಾಮಾ ಹೇ ಜೋ ಓ ಹೋ ಹೋ ರಿಪೀಟ್ ಹೋಗಾ. ಬಾಪ ಹೀ ಆಕರ್ ಈ ಜ್ಞಾನ ದೇತೆ ಕ್ಯೂಂಕಿ ಈ ನಾಲೆಜ್ ಫುಲ್ ಹೇ. ಬಾಬಾ ಕೂತ್ಕೊಂಡು ತಿಳಿಸ್ತಾರೆ, ಮಕ್ಕಳೇ ಇದು ಅನಂತವಾದ ನಾಟಕ, ಇದು ಇದೇ ರೀತಿ ಪುನರಾವರ್ತನೆ ಆಗ್ತಾ ಇರುತ್ತೆ. ಬಾಬನೇ ಬಂದು ಜ್ಞಾನವನ್ನು ಕೊಡ್ತಾರೆ, ಯಾಕೆಂದರೆ ಅವರು ಜ್ಞಾನವಂತರಲ್ಲ. ಮನುಸೃಷ್ಟಿಗ ಬೀಜ ರೂಪಾಯಿ ಚೈತನ್ಯ ಹೇ ಉನ್ಕೋ ಈ ಸಾರಿ ನಾಲೆಜ್. ಅವರು ಮನುಷ್ಯ ಸೃಷ್ಟಿಯ ಬೀಜ ರೂಪರು, ಚೈತನ್ಯರು, ಅವರ ಹತ್ರ ಇಡೀ ಜ್ಞಾನ ಇದೆ. ಮನುಷ್ಯನೇ ತೋ ಲಾಖೋ ವರ್ಷ ಆಯು ದಿಕಾ ದಿಯ ಬಾಬಾ ಕೇತೆ ಇನ್ಕಿ ಆಯು ತೋಡೆಗಿ ಹೋ ಸತ್ತಿ. ಮನುಷ್ಯರಂತೂ ಲಕ್ಷಾಂತರ ವರ್ಷದ ಆಯುಷನ್ನ ತೋರಿಸಿದೆ. ಬಾಬಾ ಅಂತಾರೆ ಇಷ್ಟೊಂದು ಆಯುಷು ಎಲ್ಲಾದರೂ ಇರೋದು ಸಾಧ್ಯನ? ಬೈಸ್ಕೋಪ್ ಲಾಖೋ ವರ್ಷೋಕ ಹೋತೋ ಕೊಯ್ಗಿ ಬುದ್ಧಿ ಮೇ ನೈ ಬೈಟ ತುಮ್ ತೋ ಸಾರಾ ವರ್ಣನ್ ಕರ್ತಿ. ಫಿಲೀಮು ಲಕ್ಷಾಂತರ ವರ್ಷದ್ದಾಗ್ಬಿಟ್ರೆ ಯಾರ ಬುದ್ಧಿಯಲ್ಲೂ ಕುತ್ಕೊಳ್ಳ. ತಾವಂತೂ ಎಲ್ಲವನ್ನ ಸಾರವನ್ನ ವರ್ಣನೆ ಮಾಡ್ತಿರಲ್ಲ. ಲಾಖೋ ವರ್ಷ ಕಿ ಬಾತ್ ಕೈಸೆ ವರ್ಣನ್ ಕರೆಯಂಗೆ ತೋ ಈ ಸ ಭಕ್ತಿ ಮಾರಂಗೆ. ಲಕ್ಷಾಂತರ ವರ್ಷದ್ದಾದ್ರೆ ಅದನ್ನ ವರ್ಣನೆ ಹೆಂಗ್ ಮಾಡೋದು? ಇದೆಲ್ಲ ಭಕ್ತಿ ಮಾರ್ಗ. ತುಂಬೇ ಹೀ ಭಕ್ತಿ ಕಾ ಪಾಡ್ ಬಜಾಯ ಐಸೆ ಐಸೆ ದುಃಖ ಭೋಗ್ತೆ ಭೋಗ್ತೆ ಅವ ಅಂತಮೇ ಆಗಯ. ತಾವೇ ಭಕ್ತಿ ಮಾರ್ಗದ ಪಾತ್ರವನ್ನು ಅಭಿನಯ ಮಾಡಿದ್ರು. ಈ ರೀತಿ ದುಃಖವನ್ನು ಅನುಭವ ಮಾಡ್ತಾ ಮಾಡ್ತಾ ಈಗ ಅಂತ್ಯದಲ್ಲಿ ಬಂದಿದ್ದೀರ. ಸಾರ ಜಾಡ್ ಜಡ್ಜಡಿ ಭೂತ ಅವಸ್ಥಾಪೋ ಪಾಯ ಹುವ ಆ ಮಹಾಜಾನ ಹೇ. ಇಡೀ ವೃಕ್ಷ ಶೀತಲವಸ್ಥೆಯನ್ನು ತಲುಪಿದೆ, ಈಗ ಅಲ್ಲಿಗೆ ಹೋಗಬೇಕು. ಅಪನೇಕೋ ಹಲ್ಕಾ ಕರೆದು ಹಿಂಸೆಬಿ ಹಲ್ಕಾ ಕರೆದಿಯಾನ. ನಿಮ್ಮನ್ನು ನೀವು ಹಗುರ ಮಾಡ್ಕೊಂಬಿಡಿ, ಇವರು ಸಹ ತಮ್ಮನ್ನು ತಾವು ಹಗುರ ಮಾಡ್ಕೊಂಡ್ಬರಲ್ಲ. ತೋ ಸಬ್ ಬಂಧನ್ ಚೂಟ್ ಜಾಯಿ ನಹಿ ತೋ ಬಚ್ಚೆ ಧನ್ ಕಾರ್ಖಾನೆ ಗ್ರಾಹಕ್ ರಾಜೆ ರಜವಾಡಿ ಆದಿ ಯಾವ ಆಗ್ತೀರಿ. ಎಲ್ಲ ಬಂಧನಗಳು ಮುರಿದೋಗಲಿ. ಇಲ್ಲ ಅಂದರೆ ಮಕ್ಕಳು, ದನ, ಕಾರ್ಖಾನೆ, ಗ್ರಾಹಕರು, ರಾಜಧಾನಿ ಇವೆಲ್ಲ ನೆನಪು ಬರ್ತಾ ಇರುತ್ತೆ. ದಂಡ ಆದಿ ಚೋಡ್ದಿಯಾ ಫಿರ್ ಯಾದ ಕ್ಯೂ ಆಯಂಗೆ ಯಾತೋ ಸಪ್ಪುಚ್ ಬೂದ್ನಾಯಿ. ವ್ಯಾಪಾರ ವ್ಯವಹಾರ ಎಲ್ಲವನ್ನ ಬಿಟ್ಟರು ಇವಾಗ ನೆನಪಿಗೆ ಯಾಕೆ ಬರಬೇಕು? ಇಲ್ಲಂತೂ ಎಲ್ಲವನ್ನ ಮರಿಬೇಕಲ್ಲ. ಇಸ್ಕೋ ಬೂಲ್ ಅಪನೇ ಗರ್ ಅವ್ರ ರಾಜಧಾನಿಕೋ ಯಾದ ಕರ್ನ ಶಾಂತಿಧಾಮ್ ಸುಖಧಾಮಕ್ಕೂ ಯಾತ್ಕ. ಇವೆಲ್ಲ ಮರೆತು ತಮ್ಮ ಮನೆಯನ್ನು, ರಾಜಧಾನಿಯನ್ನು ನೆನಪು ಮಾಡಿ. ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಿ. ಶಾಂತಿಧಾಮ್ ಸೆ ಫಿರ್ ಅಮ್ಕೋ ಯಹ ಆನಾ ಪಡೆ ಬಾಬಾ ಕೇತೆ ಮುಜೆ ಯಾದ ಕರೋ ಇಸ್ಕೋ ಹೀ ಯೋಗ ಅಗ್ನಿ ಕಹಾ ಜಾತಾ. ಶಾಂತಿಧಾಮದಿಂದ ನಂತರ ನಾವು ಇಲ್ಲಿ ಬರಬೇಕು. ಬಾಬಾ ಅಂತಿದ್ದರೆ ನನ್ನನ್ನು ನೆನಪು ಮಾಡಿ ಇದಕ್ಕೆ ಯೋಗ ಅಗ್ನಿ ಅಂತ ಹೇಳುತ್ತೆ. ಏ ರಾಜೋ ಕೈನಾ ತುಮ್ ರಾಜ ಋಷಿ ಹೋ ಋಷಿ ಪವಿತ್ರಕೋ ಕಹಜ. ಇಲ್ಲಿ ರಾಜಯೋಗ ಅಲ್ವಾ, ತಾವು ರಾಜ ಋಷಿ ಆಗಿದ್ದೀರ, ಋಷಿ ಪವಿತ್ರತೆಗೆ ಹೇಳಲಾಗತ್ತೆ. ತುಮ್ ಪವಿತ್ರ ಬಂತೆ ಹೋ ರಾಜಾಯಿ ಕೇಳಿ ಬಾಬಾಗಿ ತುಮೇ ಸಬ್ ಸತ್ಯ ಬತ್ತ. ತಾವು ಪವಿತ್ರರಾಗ್ತೀರ ರಾಜ್ಯಕ್ಕೋಸ್ಕರ,
ಬಾಬಾ ತಮಗೆ ಎಲ್ಲವನ್ನ ಸತ್ಯವಾದದ್ದೇ ತಿಳಿಸ್ತಿದ್ದಾರೆ. ತುಮ್ಮೆ ಸಮಜತೆ ಹೋ ಯೇ ನಾಟಕಕ್ಕೆ ಸಬ್ ಆಕ್ಟರ್ಸ್ ಯಹ ಜರೂರ್ ಹೋನಾ ಈಜ್. ನೀವು ಅನ್ಕೊಂತೀರಾ ಇದು ನಾಟಕ ಆಗಿದೆ, ಎಲ್ಲ ಪಾತ್ರಧಾರಿಗಳು ಇಲ್ಲಿ ಇರಲೇಬೇಕು. ಫಿರ್ ಬಾಬಾ ಸಬ್ಕೋ ಲೇ ಜಾಯೆಂಗೆ ಈ ಈಶ್ವರ್ ಕಿ ಬಾರಾತ್ ಹೇನ್. ಮತ್ತೆ ತಂದೆ ಎಲ್ಲರನ್ನ ಕರ್ಕೊಂಡು ಹೋಗ್ತಾರೆ, ಇದು ಈಶ್ವರಿಯ ಮೆರವಣಿಗೆ ಅಲ್ವಾ. ವಹಾ ಬಾಪ್ ಅವ್ರ ಬಚ್ಚೆ ರಹತೆ ಫಿರ್ ಯಹ ಆತೆ ಹೇ ಪಾಠ ಬಜಾನೆ. ಬಾಪ್ ತೋ ಸದೈ ವಹಾ ರಹತೆ, ಅಲ್ಲಿ ತಂದೆ ಮಕ್ಕಳೇ ಇರ್ತಾರೆ, ಮತ್ತೆ ಇಲ್ಲಿ ಬರ್ತಾರೆ ಪಾತ್ರವನ್ನ ಅಭಿನಯ ಮಾಡಿ. ತಂದೆ ಸದಾ ಅಲ್ಲೇ ಇರ್ತಾರೆ. ಮುಜೆ ಯಾದ ಹೇ ದುಃಖ ಮೇ ಕರ್ತೆ ವಹಾ ಫಿರ್ ಮೇ ಕ್ಯೂ ಕ್ಯಾ ಕರುಂಗ. ತುಮಕೋ ಶಾಂತಿನ ಸುಖದಾಮೆ ಬೇಜ್ ಬಾಕಿ ಕ್ಯಾ ಚಾಯಿ. ನನ್ನನ್ನು ನೆನಪು ಮಾಡೋದೇ ದುಃಖದಲ್ಲಿ, ಮತ್ತೆ ನಾನು ಏನು ಮಾಡೋದು? ತಮ್ಮನ್ನ ಶಾಂತಿ ಸುಖಧಾಮ ಸುಖಧಾಮಕ್ಕೆ ಕಳಿಸ್ತೀನಿ, ಮತ್ತಿನ್ನೇನು ಬೇಕಾಗಿದೆ? ತುಮ್ ಸುಖಧಾಮೇದೆ ಬಾಕಿ ಸಬ್ ಆತ್ಮಾಯಿ ಶಾಂತಿಧಾಮೇದೆ ಫಿರ್ ನಂಬರ್ ವಾರ್ ಆತೆ ಗಯೆ. ನಾಟಕ ಆಕರ್ ಪೂರಾ ಹುವಾ. ತಾವು ಸುಖಧಾಮದಲ್ಲಿದ್ರೆ ಬಾಕಿ ಎಲ್ಲ ಆತ್ಮಗಳು ಶಾಂತಿಧಾಮದಲ್ಲಿದ್ರು. ನಂತರ ನಂಬರ್ ವಾರ್ ಬರ್ತಾ ಹೋದ್ರು. ನಾಟಕ ಈಗ ಬಂದು ಪೂರ್ತಿಯಾಗಿದೆ. ಬಾ ಕೇತೆ ಬಚ್ಚೆ ಆ ಗಫ್ಲತ್ ಮತ್ ಕರು ಪಾವಂತೋ ಜರೂರ್ ಬನ್ನಾಹಿ ಹೇ. ತಂದೆ ಅಂತಿದ್ದಾರೆ, ಮಕ್ಕಳೇ ಈಗ ತಪ್ಪು ಮಾಡಕ್ಕೆ ಹೋಗ್ಬೇಡಿ, ಪಾವನ ಅಂತೂ ಖಂಡಿತ ಆಗಲೇಬೇಕಲ್ಲ. ಬಾ ಕೇತೆ ಯೇ ವಹಿ ಡ್ರಾಮಾ ಅನುಸಾರ ಪಾಠ ಬಜಾ ರಹಾ ಹೇ. ತುಮಾರೇ ಲಿಯೆ ಡ್ರಾಮಾ ಅನುಸಾರ ಮೇ ಕಲಪ್ ಕಲಪ್ ಆತಾ ಹೋ ನೈ ದುನಿಯಾ ಭೀ ಅಬ್ ಚಲ್ನಾ ಹೇ. ಬಾಬಾ ಅಂತಾರೆ ನಾನು ಮತ್ತೆ ಅದೇ ಡ್ರಾಮಾ ಅನುಸಾರ ಪಾತ್ರವನ್ನ ಅಭಿನಯ ಮಾಡಲೇಬೇಕು. ತಮಗೋಸ್ಕರ ಡ್ರಾಮಾ ಅನುಸಾರ ನಾನು ಕಲ್ಪ ಕಲ್ಪನು ಬರ್ತೇನೆ. ಹೊಸ ಪ್ರಪಂಚದಲ್ಲಿ ನಾನು ಬರೋದಿಲ್ಲ, ಹೊಸ ಪ್ರಪಂಚದಲ್ಲಿ ಈಗ ಹೋಗ್ಬೇಕಲ್ಲ. ಅಚ್ಚಾ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋ ಪ್ರತಿ ಮಾ ಪಿತಾ ಬಾಪ್ ದಾದಾ ಕಾ ಯಾರ್ ಪ್ಯಾರೋ ಗುಡ್ ಮಾರ್ನಿಂಗ್. ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚೋ ಕೋ ನಮಸ್ತೆ. ಅಮ್ ರೂಹಾನಿ ಬಚ್ಚೋ ಕಿ ರೂಹಾನಿ ಮಾ ಪಿತಾ ಬಾಪ್ ದಾದಾ ಕೋ ಯಾರ್ ಪ್ಯಾರ್ ಗುಡ್ ಮಾರ್ನಿಂಗ್ ಔರ್ ನಮಸ್ತೆ. ದಾಹಿನಿಗೋಸ್ಕರ ಮುಖ್ಯ ಸಾರ ಮೊದಲನೇದು. ಅಬ್ ಯೇ ಜಾಡ್ ಪುರಾಣ ಜಡ್ ಜಡಿ ಬೀತ್ ಹೋ ಗಯಾ ಆತ್ಮಾ ಕೋ ವಾಪಸ್ ಘರ್ ಜಾನಾ ಹೇ. ಈಗ ಈ ಒಂದು ವೃಕ್ಷ ಹಳೆಯದು, ಶೀತಲವಸ್ಥೆಯನ್ನು ತಲುಪಿದೆ, ಆತ್ಮ ವಾಪಸ್ಸು ಮನೆಗೆ ಹೋಗ್ಬೇಕು. ಇಸ್ಲಿ ಅಪನೇ ಕೋ ಸಹ ಬಂಧನೋಸಿ ಮುಕ್ತಕರ್ ಹಲ್ಕಾ ಬನಾಲೇನ. ಅದಕ್ಕೋಸ್ಕರ ತಮ್ಮನ್ನ ತಾವು ಎಲ್ಲ ಬಂಧನಗಳಿಂದ ಮುಕ್ತರಾಗಿ ಮಾಡಿಕೊಂಡು ಹಗುರವಾಗಿ ಮಾಡಿಕೊಳ್ಳಿ. ಯಾಕ ಸಬ್ಕುಜ್ ಬುದ್ಧಿಸೆ ಭೂಲ್ ಜಾನಾ ಹೇ. ಇಲ್ಲಿಂದು ಎಲ್ಲವನ್ನ ಬುದ್ಧಿಯಿಂದ ಮರಿಬೇಕಾಗಿದೆ. ಎರಡನೇದು ಅನಾದಿ ಡ್ರಾಮಾಕ್ಕೂ ಬುದ್ಧಿ ಮೇರ ಕಿಸಿ ಬಿ ಪಾಠಧಾರಿಗೆ ನಿಂದಾನಿಹಿ ಕರ್. ಅನಾದಿ ಡ್ರಾಮಾವನ್ನ ಬುದ್ಧಿಯಲ್ಲಿಟ್ಕೊಂಡು ಯಾವುದೇ ಪಾತ್ರಧಾರಿಯ ನಿಂದನೆಯನ್ನ ಮಾಡಬಾರ್ದಾಗಿದೆ. ಡ್ರಾಮಾಕ್ಕೆ ರಾಸ್ಕೋ ಸಮಾಜ್ ವಿಶ್ವಕ ಮಾಲಿಕ್ ಬಂದ. ಡ್ರಾಮಾದ ರಹಸ್ಯವನ್ನ ತಿಳಿದು ವಿಶ್ವದ ಮಾಲೀಕರಾಗಬೇಕಾಗಿದೆ. ವರದಾನ ಸೈಲೆನ್ಸ್ಗೆ ಶಕ್ತಿ ದ್ವಾರ ಆತ್ಮಿಕ್ ಶಕ್ತಿಗೆ ಉಡಾನ್ಕಿ ತೀವ್ರ ಗತಿ ಕರ್ನೇವಾಲೆ ವಿಶ್ವ ಪರಿವರ್ತಕ ಭವ. ಸೈಲೆನ್ಸಿನ ಶಕ್ತಿಯ ಮುಖಾಂತರ ಆತ್ಮದ ಶಕ್ತಿಯಿಂದ ತೀವ್ರಗತಿಯಲ್ಲಿ ಹಾರುವಂಥವರು ವಿಶ್ವ ಪರಿವರ್ತಕ ಭವ. ಸೈನ್ಸ್ ಕೆ ಸಾಧನೋ ಕಿ ರಫ್ತಾರ್ ಕೋ ಸೈನ್ಸ್ ದ್ವಾರ ಕಟ್ ಬಿ ಕರ್ ಸಕ್ತೆ ಪಕಡ್ ಬಿ ಸಕ್ತೆ. ಸೈನ್ಸಿನ ಯಂತ್ರಗಳ ಸ್ಪೀಡನ್ನು ಸೈನ್ಸಿನ ಮುಖಾಂತರ ಕಟ್ ಮಾಡ್ಬೋದು ಮತ್ತೆ ಇಡ್ಕೋಬೋದಾಗಿದೆ. ಲೇಕಿನ್ ಆತ್ಮಕ್ಕೆ ಗತಿಗೋ ಅಭಿ ತಕ್ ನಾ ಕೋಯಿ ಪಕಡ್ ಸಕ ನಾ ಪಕಡ್ ಸಕ್ತಾ ಹೇ. ಆದರೆ ಆತ್ಮದ ಗತಿಯನ್ನ ಇಲ್ಲಿವರೆಗೂ ಯಾಕೋ ಇಡ್ಕೊಂಡಿಲ್ಲ, ಇಡ್ಕೊಳಕ್ಕೂ ಆಗಲ್ಲ.
इसमें साइंस अपने को फाइल समझते, इधर अली साइंस तन्नन तानु फाइल अंता तिलियते। जहां साइंस फाइल है वहां साइलेंस की शक्ति से जो चाहो वो कर सकते, ಇಲ್ಲಿ ಸೈನ್ಸ್ ಫೈಲ್ ಆಗುತ್ತೆ. ಅಲ್ಲಿ ಸೈಲೆನ್ಸಿನ ಶಕ್ತಿಯಿಂದ ತಮಗೆ ಏನ್ ಬೇಕೋ ಅದು ಮಾಡಬಹುದಾಗಿದೆ. ಆತ್ಮ ಶಕ್ತಿಗೆ ಉಡಾನ್ ತೀವ್ರ ಗತಿ ಸೆ ಕರೋ, ಈ ಶಕ್ತಿ ಸೆ ಸ್ವ ಪರಿವರ್ತನ್ ಚಾಹೆ ಕಿಸಿ ಕೆ ವೃತ್ತಿ ಕಾ ಪರಿವರ್ತನ್ ವಾಯುಮಂಡಲ್ ಕಾ ಪರಿವರ್ತನ್ ಕರ್ ವಿಶ್ವ ಪರಿವರ್ತಕ್ ಬನ್ ಸಕ್ತೆ ಹೋ. ಅಂದ ಮೇಲೆ ಆತ್ಮಿಕ ಶಕ್ತಿಯ ತೀವ್ರ ಗತಿಯ ಹಾರುವುದರಿಂದ ನಿಮ್ಮ ಶಕ್ತಿಗಳನ್ನು ಸ್ವಪರಿವರ್ತನೆ ಬಲೆ ಯಾವುದೇ ಪ್ರಕಾರದ ವೃತ್ತಿಯ ಪರಿವರ್ತನೆ ವಾಯುಮಂಡಲದ ಪರಿವರ್ತನೆಯನ್ನು ಮಾಡ್ತಾ ವಿಶ್ವ ಪರಿವರ್ತನೆಯನ್ನು ಮಾಡಬಹುದಾಗಿದೆ. ತೀವ್ರತಾಕಿ ನಿಶಾನಿಗೆ ಸೋಚೌಭವ, ತೀವ್ರತೆಯ ಚಿಹ್ನೆಯಾಗಿದೆ, ಯೋಚನೆ ಮಾಡಿದ್ವಿ ಅಲ್ಲಿ ಆಯಿತು. ಇಂದಿನ ಸ್ಲೋಗನ್, ಶಿಕ್ಷಾದಾತಾಕೆ ಸಾಥ್ ರಹಮ್ ವಿಲ್ ಬನ್ ಸಹಯೋಗಿ ಬನೋ. ಶಿಕ್ಷಾದಾತನ ಜೊತೆಗೆ ಕರುಣಾವೃತಿಯಾಗಿ ಸಹಯೋಗಿಗಳಾಗಿ. ಆಪ್ಷನ್.